ಈಗಾಗಲೇ ನಮ್ಮ ಧಾರವಾಡ ಜಿಲ್ಲೆಯಲ್ಲೇ ಇದ್ದಂಥ ಎಲ್ಲ ನಾಯಕರು, ನಮ್ಮ ಧಾರವಾಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ ಶ್ರೀ ಸಂತೋಷ್ ಲಾಡ್ ಸಾಹೇಬರು, ನಮ್ಮ ಸಲೀಂ ಅಹಮದ್ ಸಾಹೇಬರು ಮತ್ತು ಪ್ರಸಾದ್ ಅಬ್ಬಾಯ್ ಸಾಹೇಬರು, ಎನ್ ಎಚ್ ಕೊಂಡಿ ಸಾಹೇಬರು ಮತ್ತು ಇಂಡಸ್ ಗಿರಿ ಅವರು, ಜಿಲ್ಲಾ ಅಧ್ಯಕ್ಷರೆಲ್ಲರ ಒಂದು ಸಮ್ಮುಖದಲ್ಲಿ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಈಗ ಇದು ಮುಗಿಸ್ಕೊಂಡು ಈಗ ಶಿವಾಜಿ ಮೂರ್ತಿಯಿಂದ ನಮ್ಮ ಕಾರ್ಯಕರ್ತರೊಂದಿಗೆ ಅಷ್ಟೂರು ನಾಯಕರು ಮತ್ತು ಕಾರ್ಯಕರ್ತರೊಂದಿಗೆ ಅಷ್ಟೂರು ಒಂದು ಸಮ್ಮುಖದಲ್ಲಿ ಒಂದು ಪ್ರೊಸೆಷನ್ ಮೂಲಕ ಡಿ ಸಿ ಆಫೀಸಿಗೆ ಬಂದು ಇನ್ನೊಂದು ಅರ್ಜಿಯನ್ನು ಕೂಡ ನಾಮಪತ್ರವನ್ನು ಸಲ್ಲಿಸ್ತೀವಿ. ಈಗಾಗಲೇ ಅದ್ರ ಬಗ್ಗೆ ಕ್ಲಿಯರೆನ್ಸು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಈಗಾಗಲೇ ತಮ್ಮ ಮಾಧ್ಯಮ ಮುಖಾಂತರ ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ನಾಯಕರು ಭಾಳ ಹುಮ್ಮಸ್ಸದಿಂದಿದ್ದಾರೆ. ಅದಕ್ಕಿಂತ ಜಾಸ್ತಿ ಈ ಒಂದು ಕ್ಷೇತ್ರದ ಜನರು ಬದಲಾವಣೆ ಅಪೇಕ್ಷೆ ಪಟ್ಟಿದ್ದಾರೆ. 100% ಈ ಸಲ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಈ ಕ್ಷೇತ್ರದಲ್ಲಿ ಹಾರಿಸ್ತೀವಿ. ಸರ್, ಲೀಡು ಜನರ ತೀರ್ಮಾನ ಮಾಡ್ತಾರೆ, ಗೆಲುವು ಮಾತ್ರ ಖಚಿತ ನಮ್ಮದೇ. ಸರ್, ಈಗ ಅಪೋಸಿಟ್ ಅವ್ರು ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕ್ಷೇತ್ರದ ಜನರು ಯಾವ ರೀತಿ ನಿರ್ಧಾರ ತಗೊಂಡು ಈ ಸಲ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ಇಂಪಾರ್ಟೆಂಟ್. ಸ್ವಾಮೀಜಿ ಸ್ಪರ್ಧೆ ಮಾಡಿದ್ರಿಂದ ಸರ್, ಅವರೊಬ್ಬರು ಹಿರಿಯ ಸ್ವಾಮಿಗಳು, ನಡೆದಾಡುವಂಥ ದೇವರು, ಅವ್ರಿಗೂ ಕೂಡ ನಾವು ನಡ್ಕೊಂಡು ಬರ್ದಿದ್ದು ಭಾಳ ವರ್ಷದಿಂದ. ಅದ್ರ ಬಗ್ಗೆ ನಾ ಜಾಸ್ತಿ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ, ನಾ ಸಣ್ಣವಾಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆದರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಲಾಡ್ ಸಾಹೇಬರು, ಪ್ರಸಾದ್ ಅಬ್ಬ ಸಾಹೇಬರು, ಎನ್ ಎಚ್ ಕೊಂಡ್ರೆಡ್ಡಿಯವರು, ವಿನಯ್ ಕುಲಕರ್ಣಿ ಅವರು, ಇವರೆಲ್ಲರೂ ಒಂದು ಶಕ್ತಿ ನನ್ನ ಬೆನ್ನೆಲುಬಾಗಿ ನಿಂತಿದೆ. ಅದೇ ರೀತಿ ಈ ಒಂದು ಜಿಲ್ಲೆಗೆ ಇವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ಒಂದು ಅಪಾರವಾದಂಥ ಸೇವೆಯನ್ನಿದೆ ಈ ಕ್ಷೇತ್ರದಲ್ಲಿ, ಅಪಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಪರವಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರು ಶಕ್ತಿ ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರ ಶಕ್ತಿ ಆ ಒಂದು ಬಿ ಜೆ ಪಿ ಅಭ್ಯರ್ಥಿಯ ಮುಂದೆ ಏನೂ ಹತ್ತೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಇಲ್ಲ. ಇವತ್ತಿನ ದಿವಸ ನಮ್ಮ ಪಕ್ಷದ ಮೇಲೆ ಭಾಳ ಹೆಮ್ಮೆ ಮತ್ತು ಪಕ್ಷದಲ್ಲಿ ಹಲವಾರು ವರ್ಷಗಳಿಂದ ಯುವ ಕಾಂಗ್ರೆಸ್ ಸಂಘಟನೆಯಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ. 2018 ಕೂಡ ನಂಗೆ ಪಕ್ಷ ಒಂದು ಅವಕಾಶವನ್ನು ಮಾಡಿಕೊಟ್ಟಿತ್ತು. ನಾನು ಈ ಸಲವನ್ನು ಮತ್ತೆ ಗುರುತಿಸಿ ಲೋಕಸಭೆಯಲ್ಲಿ ಒಂದು ಸ್ಪರ್ಧೆ ಮಾಡಲಿಕ್ಕೆ ಕೂಡ ಎಲ್ಲರೂ ಹಿರಿಯರ ಸಮ್ಮುಖದಲ್ಲಿ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದೆ, ಭಾಳ ಹೆಮ್ಮೆ ಬರುತ್ತೆ. ಪ್ರಹ್ಲಾದ್ ಜೋಶಿ ಸಾಹೇಬರು 4 ಬಾರಿ ಸಂಸದರಾಗಿದ್ದಾರೆ, ಅವ್ರು ಯಾರ ಮಕ್ಕ ಮಾಡಿ ಓಟ್ ಕೇಳ್ತಿದ್ದಾರೆ? ಗ್ರಾಮ ಪಂಚಾಯತ್ಗೂ ನರೇಂದ್ರ ಮೋದಿ ನೋಡಿ ಅಂತ ಹೇಳ್ತಾರೆ, ತಾಲೂಕು ಪಂಚಾಯತ್ಗೆ ನರೇಂದ್ರ ಮೋದಿ ನೋಡಿ ಅಂತ ಹೇಳ್ತಾರೆ, ಜಿಲ್ಲಾ ಪಂಚಾಯತ್ಗೆ ಅಷ್ಟೇ, ಅಸೆಂಬ್ಲಿಗೆ ಅಷ್ಟೇ, ಪಾರ್ಲಿಮೆಂಟ್ಗೆ ಅಷ್ಟೇ. ನಮ್ಮ ಕ್ಯಾಂಡಿಡೇಟ್ ಇನ್ನ ಬೆಟ್ರಲ್ಲ, ಫಾರ್ ಬೆಟ್ರಲ್ಲ, ನಮ್ಮ ಕ್ಯಾಂಡಿಡೇಟ್ ಇನ್ನ ಫಾರ್ ಬೆಟ್ರಲ್ಲ. ವಿ ಆರ್ ಗೋಯಿಂಗ್ ವಿತ್ ಅವರ್ ಕ್ಯಾಂಡಿಡೇಟ್ ಫೇಸ್ ಆ್ಯಂಡ್ ಆಸ್ ವೆಲ್ ಎಸ್ ಕಾಂಗ್ರೆಸ್ ಸಿಂಬಲ್ ಹೋಗ್ತಾ ಇದ್ದೀವಿ. ಬಿ ಜೆ ಪಿಯವರು ಬಿ ಜೆ ಪಿ ಸಿಂಬಲ್ ಮರ್ತುಬಿಟ್ಟಿದ್ದಾರೆ, ವಾಜಪೇಯಿಗೆ ಮರ್ತುಬಿಟ್ಟಿದ್ದಾರೆ, ಅಡ್ವಾನಿಗೆ ಮರ್ತುಬಿಟ್ಟಿದ್ದಾರೆ. ಸೊ ಈ ಥರ ಉದಾಹರಣೆಗಳು ಭಾಳ ಇದಾವೆ. ಐ ಥಿಂಕ್ ದಿಸ್ ಆರ್ ದ ಕ್ವಶನ್ಸ್ ಯು ಶುಡ್ ಪೋಸ್ ದಮ್. ಅಲ್ಲ ಇರಲಿ, ಈಗ 3 ಲಕ್ಷದ ಗೆಲ್ತಾರೋ, ಅಲ್ಲಿ 3 ಲಕ್ಷದಲ್ಲಿ ಗೆದ್ದರೂ ಕೂಡ ಪಾರ್ಲಿಮೆಂಟ್ನಾಗ ಒಂದೇ ಕುರ್ಚಿ, ಒಂದು ಓಟ ಗೆದ್ದರೂ ಕೂಡ ಪಾರ್ಲಿಮೆಂಟ್ನಾಗ ಒಂದೇ ಕುರ್ಚಿ. ನಾವು ಒಂದು ಓಟ ಗೆದ್ದು ಖಂಡಿತವಾಗಿ ಹೋಗ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೀನಿ. ಅದೇ ಪ್ರಹ್ಲಾದ್ ಜೋಶಿಯವರು ಸರ್ವ ಬಗ್ಗೆ ಮಾತನಾಡ್ಬಾರ್ದು ಅಲ್ವಾ? ಈ ದೇಶದ 10 ವರ್ಷದಲ್ಲಿ ಏನಾಗಿದೆ, ಈ ದೇಶ ಯಾವ ಮಟ್ಟಕ್ಕೆ ಪ್ರಗತಿ ಹೋಗಿದೆ, ಸಂತೋಷ್ ಲಾಡಿಗೆ ಅವ್ರು ಕೇಳಿದ್ದೀನಿ ಕೆಲವು ಭಾಷಣಗಳು, ಕಳೆದ 10 ವರ್ಷ ಸರ್ಕಾರ ಏನು ಪ್ರಗತಿ ಆಗಿದೆ ಅದನ್ನ ಬಿಟ್ಟುಬಿಡ್ತಾರೆ, ತಪ್ಪು ಹಾರಿಕೆ ಉತ್ತರ ಕೊಡೋದು. ಸಂತೋಷ್ ಲಾಡಿಗೆ ರಾಹುಲ್ ಗಾಂಧಿ ಥರ ಮಗ ಬೇಕಾ, ನರೇಂದ್ರ ಮೋದಿ ಥರ ಮಗ ಬೇಕಾ, ಈ ಥರ ಇದು ಬೇಕಾ, ಈ ಥರ ಸಂಸದರು ಮಾತನಾಡ್ತಕ್ಕಂಥ ಸರಿ ಇದೆಯಾ? ಕೆನ್ ಯು ಸ್ಪೀಕ್ ಲೈಕ್ ದಟ್? ಸಿ, ಈ ಶುಡ್ ಸ್ಪೀಕ್ ಅಬೌಟ್ ಲಾಸ್ಟ್ 10 ಇಯರ್ಸ್, ವಾಟ್ ಇಸ್ ದ ಪ್ರೋಗ್ರೆಸ್, ವಾಟ್ ಇಸ್ ದ ಡೆವಲಪ್ಮೆಂಟ್, GDP, ಬಡತನ ನಿರ್ಮೂಲನೆ ಎಷ್ಟಾಗಿದೆ, ಸಾರ್ವಜನಿಕರಿಗೆ ರೈತರಿಗೆ ಎಷ್ಟು ಅನುಕೂಲ ಆಗಿದೆ, ನೀವು ಪ್ರಾಜೆಕ್ಟ್ಸ್ಗಳ ಬಗ್ಗೆ ಮಾತನಾಡಬೇಕು, ದೇಶದ ವಹಿವಾಟುಗಳ ಬಗ್ಗೆ ಮಾತನಾಡಬೇಕು, ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತನಾಡಬೇಕು. ಅದನ್ನೆಲ್ಲ ಬಿಟ್ಕೊಂಡು ಯಾವ ಸಣ್ಣ ಸಣ್ಣ ವಿಷಯಗಳು ಜನಕ್ಕೆ ಡೈವರ್ಟ್ ಮಾಡ್ತಕ್ಕಂಥದ್ದು ಮಾತಾಡಿದ್ರೆ ಏನು ಅರ್ಥ ಇಲ್ಲ. ಅವ್ರು ಹೇಳಿರ್ತಕ್ಕಂಥದ್ದಕ್ಕೆ ನಾವು ಈಗ ಪ್ರತಿಕ್ರಿಯೆ ಕೊಡಕ್ಕೆ ಬರಲ್ಲ, ಯಾಕಂದರೆ ಅವರು ಯಾವ ರೆಫರೆನ್ಸ್ನಲ್ಲಿ ಯಾವ ಕಾಂಟೆಕ್ಸ್ಟ್ನಲ್ಲಿ ಯಾವ ಮಾತು ಹೇಳಿರ್ತಾರೆ ಗೊತ್ತಿಲ್ಲ. ಬಟ್ ಇಟ್ಸ್ ಓಕೆ, ಇಟ್ಸ್ ಒಪಿನಿಯನ್ ಅದು, ಅಲ್ಲ ಅವ್ರ ಮನಸ್ಥಿತಿ ಅದು. ಈಗೇನಾಗುತ್ತೆ, ಈಗ ಮತ್ತೆ 80 ಕೆ ಜಿ ಜನಕ್ಕೆ ಅಕ್ಕಿ ಕೊಡಕತ್ತಲ್ಲ, ಅದ್ರ ಬಗ್ಗೆ ಏನು ಮಾತಾಡ್ತಾರಂತೆ? ಅವ್ರೇನು ಮಾಡ್ತಾರೆ ಗೊತ್ತಾ, ಕತೆ ಕಟ್ತಾರೆ. ಯಾರೋ ಒಂದು ಹಿಂಗೆ ಹೇಳಿದ್ರು, ಯಾರೋ ಒಂದು ಹಂಗೆ ಹೇಳಿದ್ರು ಅಂಥೇಳಿ ನೀವೆಲ್ಲ ಕೇಳಿಸ್ಕೊಂಡ್ರೆ ಯಾರು ಹೆಂಗೆ ಹೇಳಿದ್ರು ಅಂತೇಳಿ ನೀವು ಕೇಳಿರ ಆ ಕತೆ. ಈ ಕತೆ ಹೆಂಗಂತಂದ್ರೆ ಬೇರೆ ರೆಗಲ್ ಮೇಲೆ ಬಂದು ಕಿಟ್ಟು ಹೊಡೆಯ ಕತೆ ಅದು, ಹೊಸ್ತಾಗಿಲ್ಲ ಇದು, ನಾನು ಭಾಳ ಸಲ ಅಬ್ಸರ್ವ್ ಮಾಡಿದ್ದೀನಿ. ನೀವು ಅದನ್ನೆಲ್ಲ ಬಿಡ್ರಿ, ನಿಮ್ಮ ಕತೆ 10 ವರ್ಷದ ಹೇಳ್ರಿ. ಇದು ನೋ, ದಿಸ್ ಆರ್ ಆಲ್ ವೆರಿ ಸ್ಮಾಲ್ ಟ್ರಿಕ್ಸ್ ವಿಚ್ ಈ ವಾಂಟ್ಸ್ ಟು ಪ್ಲೇ ಅಂಡ್ ಗೆಟ್ ಅವೇ ವಿತ್ ಥಿಂಗ್ಸ್. ಅದು ನೆಸಿಟಿ ಇದೆ, ಇವತ್ತು ಅದು ನೆಸಿಟಿ ಇದೆಯಾ? ಇವತ್ತು 26 ಕೋಟಿ ಜನಕ್ಕೆ ನೀವು 26 ಕೋಟಿ ಜನಕ್ಕೆ ನರೇಗಾದ ಕೆಲಸ ಮಾಡಿಕೊಟ್ಟಿಲ್ಲ, ಇದ್ರ ಬಗ್ಗೆ ಉತ್ತರ ಕೊಡ್ತೀರಾ? ಯಾವ್ದು ನರೇಗಾನ ಮುಚ್ಚಿಬಿಡ್ತೀವಿ, ನರೇಗಾ ಜನರಿಗೆ ಬರೇ ತೆಗೆದು ತೋಡ ಕಿಟ್ಕೊಂಡಂತ ಹೇಳ್ತಿದ್ದಾರೆ ನರೇಂದ್ರ ಮೋದಿ ಸಾಹೇಬರು. ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡ್ರಿ, ಮೂಲಭೂತ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಸುಮ್ಮನೆ ಆರ್ಕೆ ಉತ್ತರ ಕೊಡೋದು, ಈ ಥರ ಯಾರು ಹೇಳಿದ್ರು ಪಾರ್ಲಿಮೆಂಟ್ನಾಗೆ? ಮತ್ತು ಆ ಥರ ಹೇಳಿದ್ರೆ ನೀವು ಅವ್ರಿಗೆ ಯಾಕೆ ಬೈಕೌಟ್ ಮಾಡಲಿಲ್ಲ? ನೀವು ಅವ್ರಿಗೆ ಯಾಕೆ ಹಂಗೆ ಆ ರೀತಿ ಮಾತಾಡಕ್ಕೆ ಬಿಟ್ರಿ? ಮತ್ತೆ ಇಫ್ ಸಂಬಡಿ ಸ್ಪೀಕಿಂಗ್ ಲೈಕ್ ದಟ್, ಇಸ್ ಇಟ್ ರೈಟ್? ಅವ್ರು ಮೊದಲು ಅದನ್ನ ಸಮರ್ಥನೆ ಮಾಡ್ಕೊಂತಾರ ಅಂತ ಅರ್ಥನ? ಯಾರೋ ಒಬ್ರು ಈ ರೀತಿ ಮಾತಾಡಿದ್ರೆ, ಯಾರು ಮಾತಾಡಿದ್ರೆ ಡೀಟೇಲ್ಸ್ ಕೊಡ್ಬೇಕಲ್ವಾ? ಸುಮ್ಮನೆ
ನೀವು ಅದನ್ನು ದಯವಿಟ್ಟು ಕೇಳಿ ಯಾರು ಹೇಳಿದ್ದಾರೆ, ನಿಮ್ಮ ಪಕ್ಷದ ಅದರ ಬಗ್ಗೆ ಏನು ಅಭಿಪ್ರಾಯ ಇದೆ, ಇಫ್ ಸಂಬಡಿ ಸ್ಪೀಕಿಂಗ್ ಲ ದಟ್ ವಾಟ್ ಈಸ್ ದ ಸ್ಟ್ಯಾಂಡ್ ಆಫ್ ದ BJP ಅಂಡ್ ಹೀ ಬೀಂಗ್ ಅ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್, ವಾಟ್ ಈಸ್ ಇ ಸ್ಟ್ಯಾಂಡ್, ಹೌ ಕೆನ್ ಯು ಸ್ಪೀಕ್ ಇನ್ ಪಬ್ಲಿಕ್ ಲ ದಟ್ ಅಂಡ್ ಗೆಟ್ ಅವೇ ವಿತ್ ಇಟ್. ಅಲ್ರಿ, ಅವ್ರು ಮಾತಾಡಿರ್ತಕ್ಕಂಥ ಮಾತು ಅರ್ಥ ಮಾಡ್ಕೊಳ್ಳಿ, ಗ್ಯಾರಂಟಿ ಕೊಟ್ಟಿದ್ದೀವಿ, ಗ್ಯಾರಂಟಿ ಕೊಟ್ಟ ತಕ್ಷಣ ನಾವು ಅವ್ರ ಮಕ್ಕಳು ಹುಟ್ಟಿದ್ರು ಕೂಡ ಈ ಥರ ಮಾತಾಡಿರ್ತಕ್ಕಂಥ ರೆಫರೆನ್ಸ್ ಇದೆ. ಐ ಆಮ್ ರೈಟ್ ಆರ್ ರಾಂಗ್, ಪ್ಯಾಟಿ ಅವರೇ? ಮತ್ತೆ ರಾಂಗ್ ಅಲ್ವಾ ಅದು? ಆ ಥರ ಯಾರೇ ಮಾತಾಡಿದ್ರೆ ಇವ್ರ ಸ್ಟ್ಯಾಂಡ್ ಏನಂತ, ಮತ್ತೆ ಇವ್ರ ಸ್ಟ್ಯಾಂಡ್ ಏನಂತೆ? ಹಿಂಗೆ ಹೇಳಕತ್ತಾರಲ್ಲ ಬಂದು ಪಬ್ಲಿಕ್ನಲ್ಲಿ, ನಾವಂತೂ ಯಾವತ್ತು ಕೇಳಿಲ್ಲ, ಯಾರು ಹೇಳಿದ್ದು ಎಲ್ಲಿ ಪಾರ್ಲಿಮೆಂಟ್ನ ಮಾತಾಡಿದ್ ನಾವು ಕೇಳಿಲ್ಲ, ಚುನಾವಣೆ ಹತ್ರ ಬಂತು ಇದು ಹೇಳಿದ್ದಾರೆ. ಮತ್ತು ನಿಮ್ಮ ಸ್ಟ್ಯಾಂಡ್ ಏನು ಪ್ರಹ್ಲಾದ್ ಜೋಶಿ ಸಾಹೇಬ್ರೆ? ಯಾರೇ ಒಬ್ರು ಹಿಂಗೆ ಮಾತಾಡಿದ್ರೆ ನೀವು ಖಂಡನೆ ಮಾಡಬೇಕಾಗಿತ್ತು, ಅವ್ರಿಗೆ ಪಾರ್ಲಿಮೆಂಟ್ನಿಂದ ಹೊರ ಕಳಿಸ್ಬೇಕಾಗಿತ್ತು. ವಾಟ್ ಡಿಡ್ ಯು ಡು? ಯಾರು ನೋಡ್ರಿ, ನಿನ್ನೆ ಕುಮಾರಸ್ವಾಮಿ ಹೇಳಿರ್ತಕ್ಕಂಥ ನಾನು ಕೇಳಿಸ್ಕೊಂಡಿದ್ದೇನೆ, ಅದು ಅವ್ರ ವಿವೇಚನೆ. ಇಟ್ ಶೋಸ್ ವಾಟ್ ಸಾರ್ಟ್ ಆಫ್ ಅ ಮೈಂಡ್ ಸೆಟ್ ಹಿ ಹ್ಯಾಸ್ ಗಾಟ್. ಸೊ ಹೀ ಸಪೋಸ್ ಟು ಆನ್ಸರ್, ವೈ ಶುಡ್ ಐ ಸಪೋಸ್ ಟು ಆನ್ಸರ್? ಪೀಪಲ್ ಆರ್ ಗೋಯಿಂಗ್ ಟು ಟೇಕ್ ಕೇರ್ ಆಫ್ ಇಟ್ ಅಲ್ಲ. ಅದನ್ನ ಹೇಳ್ದಲ್ರಿ, ಆ ಮನಸ್ಥಿತಿ ಹೆಣ್ಮಕ್ಳು ದಾರಿ ತಪ್ತಾ ಇದಾರೆ ಅಂತ ಹೇಳ್ತಕ್ಕಂಥ ಮಾತು ಹೇಳಿರ್ತಕ್ಕಂಥದ್ದು ನಾನು ಕೇಳಿದ್ದೀನಿ. ಇಫ್ ವಾಟ್ ಎವರ್ ಐ ಅಂಡರ್ಸ್ಟುಡ್ ರೈಟ್ಲಿ, ಐ ಡೋಂಟ್ ನಾಟ್ ಟು ಕಮೆಂಟ್ ಆನ್ ಇಟ್ ಬಿಕಾಸ್ ಇಟ್ ಶೋಸ್ ಹಿಸ್ ಮೈಂಡ್ ಸೆಟ್, ನಂದಲ್ಲ ಅಲ್ವಾ? ನೀವು ಅದನ್ನು ಕೇಳಿ ಈ ಥರ ಮಾತಾಡೋದು ಸರಿ ತಪ್ಪಂತ ಅವ್ರನ್ನ ಕೇಳಿ. ಅಕಾರ್ಡಿಂಗ್ ಟು ಮೀ ಇಟ್ಸ್ ಟೋಟ್ಲಿ ರಾಂಗ್, ಈ ಥರ ಮಾತನಾಡಬಾರ್ದು, ಪದ ಬಳಕೆ ಮಾಡಬಾರ್ದಕ್ಕಂತ ನನ್ನ ಅಭಿಪ್ರಾಯ. ಅದು ನೀವು ಅವ್ರು ಅದ್ರಿ, ಅವ್ರು ಕ್ಷಮೆ ಕೇಳಬೇಕಿಲ್ಲ, ನಾನು ಯಾಕೆ ಹೇಳಬೇಕು? ಇಫ್ ಯು ಹ್ಯಾಸ್ ಗಾಟ್ ಕಾನ್ಶಿಯಸ್, ಲೆಟ್ ಹಿಮ್ ಟೆಲ್. ಅಲ್ಲ ಅಲ್ಲ, ಅವ್ರ ಯೋಜನೆ ಬಗ್ಗೆ ಮಾತನಾಡಲಿಲ್ಲ. ಈ ಯೋಜನೆಗೆ ತೊಗೊಂಡಿರ್ತಕ್ಕಂಥ ಹೆಣ್ಮಕ್ಳು ದಪ್ಪ ತಾರಿ ಹಿಡಿತದ ಹೇಳ್ತಾರೆ. ಸೊ ಇಟ್ಸ್ ಅ ಮಾರಾಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡ್ತಿದ್ದಾರೆ. ಮಾರಾಲಿಟಿ ಆಫ್ ವುಮೆನ್ ಬಗ್ಗೆ ಮಾತನಾಡಿದಾಗ ನಾವೆಲ್ಲ ಕಾನ್ಶಿಯಸ್ ಇರಬೇಕು. ಇಮ್ ಮೆಟರ್ ಆಫ್ ವಿಚ್ ಎವರ್ ಪಾರ್ಟಿ ವಿ ಕಮ್ ಟು, ಐ ಪರ್ಸನಲಿ ಫೀಲ್ ನಾನು ಅದನ್ನ ಕ್ರಿಟಿಸೈಸ್ ಮಾಡಕ್ಕೆ ಹೋಗಲ್ಲ. ಇಟ್ ಶೋಸ್ ಹಿಸ್ ಮೈಂಡ್ ಸೆಟ್. ಸೊ ಇನ್ ಪಬ್ಲಿಕ್ ಡೊಮೈನ್, ವೆದರ್ ಯು ವಾಂಟ್ಸ್ ಟು ಆಸ್ಕ್ ಫರ್ಗಿವ್ನೆಸ್ ಆರ್ ಇಟ್ಸ್ ಲೆಫ್ಟ್ ಹಿಮ್. ಇಫ್ ಯು ಆರ್ ಸೆನ್ಸಿಟಿವ್ ಯು ಬೆಟರ್ ಆಸ್ಕ್ ಇಟ್, ಇಫ್ ಯು ಆರ್ ನಾಟ್ ಸೆನ್ಸಿಟಿವ್ ಪ್ಲೀಸ್ ಕಂಟಿನ್ಯೂ ವಿತ್ ಇಟ್. ಈ ಕ್ಷೇತ್ರದಲ್ಲಿ ಒಂದು ಸಂಚಲನ ಉಂಟು ಮಾಡಿದೆ ವಿನೋದ್ ಅಸೂಟಿ ಅವರು, ಅತ್ಯಂತ ಹೆಚ್ಚಿನ ಮತಗಳಲ್ಲಿ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ. ಜನ ಇಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. 4 ಬಾರಿ ಪ್ರಹ್ಲಾದ್ ಜೋಶಿ ಅವರು MP ಆದರು, ಮಂತ್ರಿ ಆದರು, ಆದರೆ ಈ ಕ್ಷೇತ್ರಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. BJP ಅವರು ಓಟ್ಗಳಂತಹ ನೈತಿಕತೆಯನ್ನು ಕಳ್ಕೊಂಡಿದ್ದಾರೆ. ಯಾವ ಘನ ಕಾರ್ಯ ಮಾಡಿದ್ದಾರೆ, ಯಾವ ಪುರುಷದ ಜನ BJP ಓಟ್ ಹಾಕಬೇಕು? 10 ವರ್ಷ ಬರೀ ಸುಳ್ಳು ಹೇಳ್ಕೊಂಡು ಬಂದರು. ನರೇಂದ್ರ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ 100 ದಿನಗಳಲ್ಲಿ ಕಪ್ಪು ಹಣ ತಂದು ಪ್ರತಿಯೊಬ್ಬರ ಅಕೌಂಟ್ಗೆ 15 ಲಕ್ಷ ಹಾಕ್ತೀವಿ ಹೇಳಿದ್ರು, ಮೊದಲೇ ಸುಳ್ಳು. 15 ರೂಪಾಯಿ ಸಹ ಹಾಕಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಹೇಳಿದ್ರು, 20 ಕೋಟಿ ಉದ್ಯೋಗ ಕೊಡಬೇಕಾಯಿತು, 2 ಕೋಟಿ ಉದ್ಯೋಗ ಕೂಡ ಕೊಡಲಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ರೈತರಿಗೆ ಡಬಲ್ ಇನ್ಕಮ್ ಮಾಡ್ತೀನಿ ಹೇಳಿದ್ರು, ಯಾವ ಡೆವಲಪ್ಮೆಂಟ್ ಆಗಲಿಲ್ಲ. ಬೆಲೆ ಏರಿಕೆ, ನಮ್ಮ ಸರ್ಕಾರ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 55 ರೂಪಾಯಿ ಇತ್ತು, ಇವತ್ತು 105ಕ್ಕೆ ಹೋಗಿದೆ. ಅದಕ್ಕೆ ಜನ BJP ಓಟ್ ಹಾಕಬೇಕಾ? ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1200ಕ್ಕೆ ಹೋಗಿದೆ. ಅದಕ್ಕೆ ಜನ ಓಟ್ ಹಾಕಬೇಕಾ? ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಸ್ವರ್ಗ ತೋರಿಸ್ತೀನಿ ಹೇಳಿದ್ರು, ನಮ್ಮ ನರೇಂದ್ರ ಮೋದಿ ಸ್ವರ್ಗ ಅಂತ ತೋರಿಸಲಿ, ಜೊತೆಗೆ ನರಕ ತೋರಿಸ್ಬಿಟ್ವಿ. ನಾವು ನಮ್ಮ ಸರ್ಕಾರ 10 ತಿಂಗಳಲ್ಲಿ ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಳು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡೋಕ್ಕೆ ನಾವು ಹೊತ್ತಿದ್ದೀವಿ. 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ದೀವಿ ನಾವು. ಇವತ್ತು ವಿನೋದರ ಗೆಲುವೆ ನಮ್ಮ ಈ ಗ್ಯಾರಂಟಿಗಳ ಶ್ರೀರಕ್ಷೆ ಆಗಲಿದೆ. ಜನ ಬಹಳ ಸಂತೋಷದಿದ್ದಾರೆ, ಶಾಂತಿ ನೆಮ್ಮದಿ ಸಹಬಾಳ್ವೆಯಿಂದ ರಾಜ್ಯದಲ್ಲಿ ಬಾಳ್ತಾ ಇದ್ದಾರೆ. 5 ಗ್ಯಾರಂಟಿಗಳು ಕೊಟ್ಟಿವಿ ನಾವು. ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವನಿಧಿ, ಎಲ್ಲ ಕಾರ್ಯಕ್ರಮ ಈ ಅನುಷ್ಠಾನಕ್ಕೆ ತಂದಿದ್ದೀವಿ. ನಾವು ಬಹಳ ಎದೆ ಮುಟ್ಟಿ ಹೇಳ್ತೀವಿ ನಾವು, ಹೌದು ನಾವು ಹೇಳಿದ್ರು ಮಾಡಿದ್ದೀವಿ. ಆದರೆ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣ ವಿಫಲರಾಗಿದ್ದಾರೆ. 2ನೇದಾಗಿ ಯಾಕೆ ಓಟ್ ಹಾಕಬೇಕು ಕೇಂದ್ರ ಸರ್ಕಾರಕ್ಕೆ, BJPಗೆ? ಇವತ್ತು ವಿಶೇಷವಾಗಿ ಕರ್ನಾಟಕದಲ್ಲಿ 25 ಜನ BJP MPಗಳಿದ್ದರು, 5 ಕೇಂದ್ರ ಮಂತ್ರಿಗಳಿದ್ದರು, ಏನು ಮಾಡಿದ್ರು? ಇವತ್ತು ನಮಗೆ ಬರೋಂತಹ ಏನು ಹಣ ತರಿಸಂತಹ ಯೋಗ್ಯತೆ ಈ ಮಂತ್ರಿಗಳಿಗೆ MPಗಳಿಗಿಲ್ಲ. ಬರ ಪರಿಹಾರದ ಬಗ್ಗೆ ನಾಚಿಕೆ ಆಗಬೇಕು ನಿರ್ಮಲಾ ಸೀತಾರಾಮನ್ಗೆ, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವ್ರಿಗೆ. 6 ತಿಂಗಳಾಯಿತು ನಾವು ಪತ್ರ ಬರೆದ್ಬಿಟ್ಟು ಮುಖ್ಯಮಂತ್ರಿಗಳ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ರು, ಮಂತ್ರಿಗಳೇ ಭೇಟಿ ಮಾಡಿ ಸುಮಾರು 18,000 ಕೋಟಿ ಬಿಡುಗಡೆ ಮಾಡಿದ್ದು ಹೇಳಿದ್ರೆ ನೀವು ಲೇಟಾಗಿ ಕೊಟ್ರಿ ಅಂತ ಹೇಳಂತಹ ಮಲ್ತಾಯಿ ಧೋರಣೆ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾರೆ. ಜನ ತಕ್ಕ ಉತ್ತರ ಕೊಡ್ತಾರೆ. ಇವತ್ತು ನಾನು ಪ್ರಹ್ಲಾದ್ ಜೋಶಿ ಕೇಳ್ತೀನಿ, ನೆನೆಸ್ಕೊಳ್ಳಿ, ನೀವು ಎಲೆಕ್ಷನ್ ಮುಂಚೆ ವಿಜಯೋತ್ಸವ ಮಾಡಿದ್ವಿ ಮಾದಾಯಿ ವಿಚಾರವಾಗಿ, ಇವತ್ತು ಉತ್ತರ ಕೊಡಿ. ನೀವು ಒಂದು ಎನ್ವೈರನ್ಮೆಂಟ್ ಕ್ಲಿಯರ್ಸ್ ಮಾಡೋಂಥ ಶಕ್ತಿ ಯೋಗ್ಯತೆ ನಿಮಗಿಲ್ಲ. ಇವತ್ತು ನೀವು ಓಟ್ಗಳಂತಹ ಹಕ್ಕನ್ನು ಕಳ್ಕೊಂಡಿದ್ದೀರಾ. ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಇವತ್ತು ವಿನೋದ್ ಅಸ್ತಿ ನಮ್ಮ ಯುವ ನಾಯಕ, ಇವತ್ತು ಜನ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಮಾಡ್ತಾರೆ. ಇವತ್ತು ವಿನೋದ್ ಅಸ್ತಿ ಗೆಲುವು ಖಚಿತ. ರಾಜ್ಯದಲ್ಲಿ ಕನಿಷ್ಠ 20 ಸೀಟ್ ನಾವು ಗೆಲ್ತೀವಿ. ಯಾಕಂದರೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ, ನುಡಿದಂತೆ ನಡೆದೀವಿ.
ಅದೇ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ನರೇಂದ್ರ ಮೋದಿ ಹೇಳಿದ ಬರೀ 10 ವರ್ಷ ಸುಳ್ಳುಗಳು. ಇವತ್ತು ಏನಾದರೂ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಸಲ್ಲತ್ತೆ ಅಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ಜನ ಇವತ್ತು BJPನ ಭ್ರಮಿಸಲಾಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಇವತ್ತು ನಮ್ಮ ವಿನೋದ ಸೂಟಿ ಯುವ ನಾಯಕ ನಿರಂತರವಾಗಿ ಪಕ್ಷ ಸಂಘಟನೆ ಮಾಡ್ತಾರೆ, ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರಾಗಿ ಮುಖಂಡರಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ಅವ್ರ ಮೇಲೆ ಆರೋಪ ಇಲ್ಲ. ಆದರೆ ಜೋಶಿಯವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಸಂಪೂರ್ಣ ವಿಫಲ ಆಗಿದ್ದಾರೆ. ಅಭಿವೃದ್ಧಿಯಲ್ಲಿ ಅವರಿಗೆ ಜನ ಇವತ್ತು ಈಗಾಗಲೇ 4 ಸಲ ಗೆಲ್ಸಿದ್ದಾರೆ. ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ. ದೇಶದಲ್ಲಿ ಇಂಡಿಯಾ ಅಧಿಕಾರಕ್ಕೆ ಬರುತ್ತೆ ಹಾಗೂ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.